ಮಕ್ಕಳಿಗೆ ಇಷ್ಟ ಆಗುವಂಥ ಒಂದು ಸಿಂಪಲ್ ಆ್ಯಂಡ್ ಟೇಸ್ಟಿಯಾಗಿರುವಂಥ ರೆಸಿಪಿನ ತಿಳಿಸ್ಕೊಡ್ತಾ ಇದ್ದೀನಿ. ಈಗ ಬೇಸಿಗೆ ರಜೆ ಆಗಿರೋದ್ರಿಂದ ಮಕ್ಕಳೆಲ್ಲ ಮನೇಲಿರ್ತಾರೆ, ಸಂಜೆ ಆದರೆ ಸಾಕು ಏನಾದರೂ ಮಾಡಿಕೊಡು ಅಂತ ಕೇಳ್ತಾನೆ ಇರ್ತಾರೆ. ಆ ಟೈಮಲ್ಲಿ ನೀವು ಕ್ವಿಕ್ಕಾಗಿ ಈ ರೆಸಿಪಿನ ಮಾಡಿಕೊಡಿ, ಖಂಡಿತ ಮಕ್ಕಳು ಇಷ್ಟಪಟ್ಟು ಪೂರ್ತಿ ಪ್ಲೇಟ್ ಖಾಲಿ ಮಾಡ್ತಾರೆ, ಟೇಸ್ಟ್ ಕೂಡ ಸಖತ್ತಾಗಿರುತ್ತೆ. ಸೊ ಬನ್ನಿ ಮಾಡೋದು ಯಾವ ರೀತಿ ಅಂತ ನೋಡೋಣ. ಮೊದಲು ಈ ರೆಸಿಪಿನ ಮಾಡ್ಕೊಳ್ಳೋದಕ್ಕೆ ಒಂದು ಪ್ಯಾನ್ ಇಟ್ಕೊಂಡು ಒಂದು ಟೇಬಲ್ ಸ್ಪೂನ್ ಎಣ್ಣೆ ಸೇರಿಸ್ಕೊಳ್ಳಿ. ಎಣ್ಣೆ ಬಿಸಿಯಾಗಿದ ತಕ್ಷಣ ಅದಕ್ಕೆ ಮೀಡಿಯಂ ಸೈಜ್ದು ಎರಡು ಈರುಳ್ಳಿನ ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ಬೇಕು. ನೋಡಿ, ಈರುಳ್ಳಿ ಈ ರೀತಿ ಟ್ರಾನ್ಸ್ಪರೆಂಟ್ ಆಗ್ತಾ ಇದ್ದಂಗೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ. ಈರುಳ್ಳಿ ತುಂಬ ಜಾಸ್ತಿ ಸೀದಿಸ್ಕೊಳ್ಬಾರ್ದು. ಈ ರೀತಿ ಲೈಟಾಗಿ ಗೋಲ್ಡನ್ ಕಲರ್ ಬಂದಿದ ತಕ್ಷಣ ಅದಕ್ಕೆ ಅರ್ಧ ಟೀಸ್ಪೂನ್ ಅಚ್ಚಕಾರದ ಪುಡಿ, ಅರ್ಧ ಟೀಸ್ಪೂನ್ ಧನಿಯಾ ಪುಡಿ, ಕಾಲು ಟೀಸ್ಪೂನ್ ಅರಿಶಿನ, ಕಾಲು ಟೀಸ್ಪೂನ್ ಜೀರಿಗೆ ಪುಡಿನ ಸೇರಿಸ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ. ಈಗ ಇದಕ್ಕೇ ಸ್ವಲ್ಪ ನೀರು ಸೇರಿಸ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮಸಾಲೆ ಎಲ್ಲ ಸೀದೋಗ್ಬಾರ್ದಲ್ವಾ, ಸೊ ಅದಕ್ಕೋಸ್ಕರ ಒಂಚೂರು ನೀರು ಸೇರಿಸ್ಕೊಂಡಿರೋದು. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದ ನಂತರ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಸೈಡ್ಗೆ ತೆಗೆದಿಟ್ಕೊಳ್ಳಿ. ಈಗ ಬೇಯಿಸಿರುವಂಥ 4 ಮೊಟ್ಟೆ ಜೊತೆಗೆ 6 ಸ್ಲೈಸ್ ಬ್ರೆಡ್ನ ತೊಗೊಂಡಿದ್ದೀನಿ. ಈಗ ಒಂದು ಚಾಕು ತೊಗೊಂಡು ಬ್ರೆಡ್ ಸೈಡಲ್ಲಿರುವಂಥ ಬ್ರೌನ್ ಪಾರ್ಟ್ನೆಲ್ಲ ಕಟ್ ಮಾಡ್ಕೊಳ್ಬೇಕು. ನೋಡಿ, ಈ ರೀತಿ ಕಟ್ ಮಾಡ್ಕೊಂಡಿದ್ದ ನಂತರ ಈ ಬ್ರೆಡ್ ಸ್ಲೈಸಸ್ನ ಸೈಡಿಗೆ ತೆಗೆದಿಟ್ಬಿಟ್ಟು ಈಗ ಈ ಕಟ್ ಮಾಡ್ಕೊಂಡಿರುವಂಥ ಬ್ರೆಡ್ ಏನಿದೆ ಇದನ್ನೆಲ್ಲ ಒಂದು ಬ್ಲೆಂಡರ್ ಜಾರ್ಗೆ ಸೇರಿಸ್ಬಿಟ್ಟು ಪೌಡರ್ ಮಾಡಿ ಸೈಡಿಗೆ ತೆಗೆದಿಟ್ಕೊಳ್ಳಿ. ನಂತರ ಈಗ ಒಂದು ಬೌಲ್ ತೊಗೊಂಡು ಇದಕ್ಕೆ 2 ಮೊಟ್ಟೆನ ಸೇರಿಸ್ಕೊಳ್ಬೇಕು. ಇದರ ಜೊತೆಗೆ ಒಂದು ಕಾಲು ಟೀಸ್ಪೂನ್ ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಬೀಟ್ ಮಾಡಿ ಸೈಡಿಗೆ ತೆಗೆದಿಟ್ಕೊಳ್ಳಿ. ಈಗ ಕಟ್ ಮಾಡ್ಕೊಂಡಿರುವಂಥ ಈ ಬ್ರೆಡ್ ಸ್ಲೈಸಸ್ ಏನಿರುತ್ತೆ ಇದನ್ನು ಜಸ್ಟ್ ಈ ರೋಲರಿಂದ ಲೈಟಾಗಿ ರೋಲ್ ಮಾಡಿಬಿಟ್ಟು ಒಂದು ಗ್ಲಾಸ್ ಸಹಾಯದಿಂದ ಕಟ್ ಮಾಡ್ಕೊಳ್ಬೇಕು. ಈ ರೀತಿ ರೌಂಡ್ ಶೇಪ್ ಮಾಡಿಕೊಂಡ್ರೆ ನೋಡೋದಕ್ಕೂ ಚೆನ್ನಾಗಿರುತ್ತೆ. ಈಗ ಬೇಯಿಸಿರುವಂಥ ಮೊಟ್ಟೆನ ಈ ರೀತಿ 2 ಭಾಗವಾಗಿ ಕಟ್ ಮಾಡಿಟ್ಕೊಳ್ಬೇಕು. ಈಗ ಒಂದು ಚಿಕ್ಕ ಬಟ್ಲಲ್ಲಿ ಸ್ವಲ್ಪ ನೀರು ತೊಗೊಂಡಿದ್ದೀನಿ. ಈಗ ಕಟ್ ಮಾಡಿಟ್ಕೊಂಡಿರುವಂಥ ಬ್ರೆಡ್ನ ತೊಗೊಂಡು ಈ ಕಾರ್ನರ್ಸಿಗೆ ಮಾತ್ರ ನೀರು ಹಚ್ಕೊಳ್ಬೇಕು. ಈ ರೀತಿ ಹಚ್ಕೊಂಡಿದ್ದ ನಂತರ ನಾವಾಗಲೇ ಈರುಳ್ಳಿನ ಫ್ರೈ ಮಾಡಿಟ್ಕೊಂಡಿದ್ವಿ ಅಲ್ವಾ, ಅದನ್ನ ಇದು ಮದ್ದಿಕ್ಕೆ ಇಟ್ಟು ಇದರ ಮೇಲ್ಗಡೆ ಕಟ್ ಮಾಡ್ಕೊಂಡಿರುವಂಥ ಮೊಟ್ಟೆನ ಇಟ್ಬಿಟ್ಟು ನಂತರ ಒಂದು ಬ್ರೆಡ್ ಸ್ಲೈಸಿಂದ ಇದನ್ನು ಕವರ್ ಮಾಡ್ಕೊಳ್ಬೇಕು. ಈ ಕಾರ್ನರ್ಸ್ ಎಲ್ಲ ಚೆನ್ನಾಗಿ ಪ್ರೆಸ್ ಮಾಡಿಕೊಂಡು ಬೀಟ್ ಮಾಡಿ ಇಟ್ಕೊಂಡಿರುವಂಥ ಈ ಮೊಟ್ಟೆ ಒಳಗಡೆ ಇದನ್ನು ಡಿಪ್ ಮಾಡಿಬಿಟ್ಟು ಈ ಬ್ರೆಡ್ ಕ್ರಮ್ಸಲ್ಲಿ ಚೆನ್ನಾಗಿ ಪ್ರೆಸ್ ಮಾಡ್ಕೊಳ್ತಾ ರೋಲ್ ಮಾಡ್ಕೊಳ್ಬೇಕು. ನೋಡಿ, ಈ ರೀತಿ ಎಲ್ಲ ಕಡೆಯೂ ಇದನ್ನು ಚೆನ್ನಾಗಿ ಕೋಟ್ ಮಾಡ್ಕೊಂಡಿದ್ದ ನಂತರ ಶಾಲು ಫ್ರೈ ಮಾಡ್ಕೊಳ್ಳಿ. ಡೀಪ್ ಫ್ರೈ ಬೇಕಿದ್ರೂ ಮಾಡ್ಕೊಳ್ಬೋದು. ಎಣ್ಣೆ ಮೀಡಿಯಮ್ಮಾಗಿ ಬಿಸಿಯಾಗಿರಬೇಕು. ಮೀಡಿಯಮ್ ಫ್ಲೇಮಲ್ಲೇ ಜಸ್ಟ್ 1-30 ಸೆಕೆಂಡ್ಸ್ ಇದನ್ನು ಒಂದು ಕಡೆ ಫ್ರೈ ಮಾಡಿಕೊಂಡು ಮತ್ತೊಂದು ಕಡೆ ಉಲ್ಟಾ ಮಾಡಿ ಹಾಕ್ಬಿಟ್ಟು 30 ಸೆಕೆಂಡ್ಸ್ ಫ್ರೈ ಮಾಡ್ಕೊಳ್ಬೇಕು. ನೋಡಿ, ಈ ರೀತಿ 2 ಕಡೆ ಗೋಲ್ಡನ್ ಕಲರ್ ಬಂದಿದ ತಕ್ಷಣ ಎಣ್ಣೆಯಿಂದ ತೆಕ್ಕೊಳ್ಳಿ. ಉಳಿದಿರುವಂಥ ಬ್ರೆಡ್ನು ಇದೇ ರೀತಿ ಫ್ರೈ ಮಾಡಿ ತೊಗೊಂಡ್ರೆ ಸಖತ್ ಟೇಸ್ಟಿಯಾಗಿರುವಂಥ ಕ್ರಿಸ್ಪಿ ಆ್ಯಂಡ್ ಟೇಸ್ಟಿ ಈವ್ನಿಂಗ್ ಸ್ನ್ಯಾಕ್ಸ್ ರೆಡಿಯಾಗುತ್ತೆ. ನಾನು ಇದಕ್ಕೆ ಬ್ರೆಡ್ ಎಗ್ ಪಪ್ಸ್ ಅಂತ ಹೆಸರು ಕೊಟ್ಟಿದ್ದೀನಿ. ನೀವೇನಂತ ಕರಿತೀರಾ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ನೋಡಿ, ನೋಡೋದಕ್ಕೆ ಎಷ್ಟು ಕಲರ್ಫುಲ್ ಆಗಿದೆ ಅಲ್ವಾ. ಬಿಸಿ ಬಿಸಿಯಾಗಿ ಮಯೋನೀಸ್ ಅಥವಾ ಟೊಮೆಟೊ ಕೆಚಪ್ ಜೊತೆಲಿ ಟೇಸ್ಟ್ ಮಾಡಿ ಸೂಪರ್ ಆಗಿರುತ್ತೆ. ಸೊ ಇವತ್ತಿನ ರೆಸಿಪಿ ಇಷ್ಟೇ. ಇಷ್ಟ ಆಯಿತಾ? ಇಷ್ಟ ಆಗಿದ್ರೆ ಪ್ಲೀಸ್ ಈ ವಿಡಿಯೋಗೊಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಯವ್ರ ಜೊತೆಗೂ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ಇದೇ ರೀತಿ ಮತ್ತೊಂದು ಟೇಸ್ಟಿಯಾಗಿರುವಂಥ ರೆಸಿಪಿಯೊಂದಿಗೆ ಮತ್ತೆ ಸಿಗೋಣ. ಥ್ಯಾಂಕ್ ಯು.